राज्य सरकारद शक्ति योजने जारी KSRTC बस्सुगळु हौस्फुल बरतक्कंतद्दु इदरिंदागि प्रयाणिकरु साकष्टु परदाडुवंत स्थिति निर्माण आगिदे। नावीग बागलकोटेय बस निल्दाणदल्लिद्देवे। नीवु ओंदु शक्ति योजनेयिंदागि महिಳೆಯರಿಗೆ ಉಚಿತ ಬಸ್ ಆಗಿದ್ದರಿಂದಾಗಿ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಏರಿರತಕ್ಕಂತದ್ದು। ಬಾಗಲಕೋಟೆಯಲ್ಲಿ ಈ ಮೊದಲು ಪ್ರತಿದಿನ ಪ್ರಯಾಣಿಕರ ಸಂಖ್ಯೆ 2 ಲಕ್ಷ ಇದ್ದರೆ ಈ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಪ್ರಯಾಣಿಕರ ಸಂಖ್ಯೆ 3 ಲಕ್ಷಕ್ಕೆ ಏರಿರತಕ್ಕಂತದ್ದು। ಪ್ರತಿದಿನ ಮಹಿಳೆಯರ ಪ್ರಯಾಣಿಕರ ಸಂಖ್ಯೆ 1,53,000ಕ್ಕೆ ಬಂದಿರತಕ್ಕಂತದ್ದು। ಈ ಮೊದಲು ಕೇವಲ 20% ಇದ್ದಂತ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಇದೀಗ 49 ರಿಂದ 50% ನಷ್ಟು ಆಗಿದ್ದರಿಂದಾಗಿ ಬಹಳಷ್ಟು ಪ್ರಯಾಣಕ್ಕೆ ತೊಂದರೆ ಆಗಿರತಕ್ಕಂತದ್ದು। ವಿಶೇಷವಾಗಿ ಮಹಿಳೆಯರಿಗೆ ವೃದ್ಧರಿಗೆ ಹಾಗೂ ಮಹಿಳೆಯರಿಗೆ ಈ ಒಂದು ಬಸ್ ನಲ್ಲಿ ನಿಗದಿತವಾಗಿರತಕ್ಕಂತ ಜಾಗ ಇಲ್ಲದನೆ ನೂಕುನುಗ್ಗಲಿನಿಂದ ಬರಬೇಕಾದಂತ ಪರಿಸ್ಥಿತಿ ಇದೆ। ಹಾಗೆ ಅನೇಕ ಪ್ರಯಾಣಿಕರು ಇಲ್ಲಿದ್ದಾರೆ, ಅವರನ್ನು ಮಾತಾಡ್ಸೋಣ। ಅಮ್ಮರ, ಎಲ್ಲಿಗೆ ಹೊಂಟಿರಿ? ಬರಬೇಕಾದ್ರೆ ಬಸ್ ಗದ್ಲಿತ್ತ? ಹೆಂಗ ಗದ್ಲಿತ್ರಿ? ಬಸ್ಸು ಗದ್ಲಿರ್ತೈತ್ರಿ, ಬೆನ್ನೂರಿಗೆ ಭಾಳ ಬಸ್ಸ ಬಿಡುವುದಿಲ್ಲ ಅಲ್ರಿ, ಎರಡಾರ ಮೂರಾರ ಬಿಡ್ತೀರಿ, ಹೆಚ್ಚಿಗೆ ಬಿಡ್ರಿ। ಎಲ್ಲ ಜಾಳ 60 ರೂಪಾಯಿ ಅದು, ಅಕಡಿ ಕಾತು ತುಟ್ಟಾತು, ಸಾಲಿ ಮಕ್ಕಳಿಗೆ ಡೊನೇಷನ್ ಹೆಚ್ಚಾತು, ಇಂಥ ಎಲ್ಲ ಕಡಿಮೆ ಮಾಡ್ಬೇಕು। ರಾಜಕಾರಣ ಮಂದಿ ಕಾಂಗ್ರೆಸ್ ಬಂದು ಮಾಡೈತೆ ಅಂತಾರೆ, ಇನ್ನು ಬಿ ಜೆ ಪಿ ಅವ್ರು ಬೇಕು, ನೀವು ಬೇಡ ಆತಲ್ಲ ಇದೇ ಅಂತ ಬಸ್ ಫ್ರೀ ಅಂದ್ರೆ ಹೆಣ್ಮಕ್ಳಿಗೆ ಹೆಟ್ಟ ಹೋಯ್ತಿರಿ, ಗಂಡು ಮಕ್ಕಳಿಗೆ ಹೋಯ್ತಿಲ್ಲ ಅಂದ್ರೆ ಎಂಥದ್ದು ಏನು ಪ್ರಾಬ್ಲಮ್ ಅಂದ್ರೆ ಬಸ್ ನಿಂದಿರ್ತಿಲ್ಲ, ಅದಕ್ಕೆ ನಾನು ನ್ಯಾಯ ಮಾಡಕತ್ತೀನಿ ನೋಡಿ ನಿಮ್ಮ ಕೂಡ। 2 ತಾಸು ಆತು, 9:00ವರೆಗೆ ಬಂದು ನಿಂತಿನಲ್ಲಿ, ಎಲ್ಲೇ ಪೆಟ್ರೋಲ್ ಪಂಪ್ ಕಡೆ, ನವನಗರ ಪೆಟ್ರೋಲ್ ಪಂಪ್ ಇಲ್ಲ, ನೀವು ಫ್ರೀ ಮಾಡಬಾರ್ದಿತ್ತು, ಫ್ರೀ ಮಾಡಿ ನೀವು ಯಾಕೆ ಗಾಡಿ ಅಂತ ಲೆಕ್ಕ ಮಾಡೋದು? ಬಿ ಜೆ ಪಿ ಪಾಡಲ್ಲ, ಇನ್ನು ಹೆರಿಗೆ ಬತ್ತೆ ಮಾಡ್ಯಾರ, ಇದು ಪಿಂಚನ್ ಮಾಡ್ರಿ, ಇವ್ರು ಏನು ಮಾಡಾಕತ್ತಾರ? ಎಲ್ಲರೂ ನಿಂತು ಹೊಡ್ಕೋರಿ, ಎಲ್ಲರೂ ಅರ್ಜೆಂಟ್ ಇದ್ರೆ ಹೋಗಕ್ಕೆ ಬರೋಂಗಿಲ್ಲ, ಬಸ್ ಜಾಸ್ತಿ ಮಾಡ್ಬೇಕಂತ ಬಸ್ ಯಾಕೆ ನಮ್ಗೆ ನಿಂದಿರ್ಸಲಿಲ್ಲ? ಇಷ್ಟು ನಾವು ರೊಕ್ಕ ಕೊಟ್ಟು ಹೋಗಿದ್ವಲ್ಲ, ಈಗ ಮಾಡಿದ್ರಿ ನೀವು, ಮೊದಲು ರೊಕ್ಕ ಕೊಟ್ಟು ಹೋಗಿದ್ವಿಲ್ಲ ನಮಗೆ ನೋಡಿರಿ ಬಸ್ ಕರೆಕ್ಟ್, ಯಾರ ರೊಕ್ಕ ಕೊಡಲಿ ಏನೋ ಕೊಡಲಿ ಹೋಲಿ ಬಸ್ ಆ ತಗೊಂಡ್ರಿ, ಹತ್ತಾಂಗ್ ಗಂಡ ಹೊತ್ತಿಸೋಣ ಅಂತಾರೀ, ಅವ್ರು ಹೋಗ್ರಿ ಆ ಕಡೆ ಅಂತಾರೆ ನಮ್ಗೆ, ಯಾಕಂತ ಅವ್ರು ಹೊತ್ತಿಸೋಣ ಅಂತ, ಹೆಣ್ಮಕ್ಳು ಹೊತ್ತಿಸೋಣ ಅಂತ, ಯಾಕ ಅವ್ರು ಹಾಕಿಲ್ಲ ಹೊತ್ತಿಸೋಣ ಹೋಗ್ರಿ ಅಂತ ಹೇಳ್ತಾರೆ, ಈಗ ಬೇಡ ಅಂತಾರೆ, ಎಲ್ಲಿದು ಆಗಿದ್ದು ಈ ಸಂಕೋತ್ರ ದಾಬಾದಾಗ ಮತ್ತೆ ಹೆಂಗೆ ಮಾಡಿದ್ರು? ಮತ್ತೆ 19 ಬಸ್ಸಿಗೆ ಬಂದೇವ್ರಿ ಈಗ, ಎಲ್ಲಿಗೆ ಹೋಗ್ಬೇಕು ಈಗ? ಕೇಳಿ ಬಸ್ಸು ಬಸ್ಸು ನಾವು ಹತ್ಬೇಕು ನೋಡ್ಬೇಕು ರೀ। ಹಾಗೆಯೇ ಬಸ್ ಚಾಲಕರು ಹಾಗೂ ಕಂಡಕ್ಟರ್ ಇದ್ದಾರೆ, ಅವರು ಮಾತಾಡ್ಸೋಣ ಸರ್। ಈಗ ಶಕ್ತಿ ಯೋಜನೆ ಜಾರಿಯಾಗಿಂದ ಎಷ್ಟು ಪ್ರಮಾಣದಲ್ಲಿ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗೈತೆ? ಇದರಿಂದ ನಿಮ್ಗೆ ಒತ್ತಡ ಜಾಸ್ತಿ ಆಗೈತೆ? ಪ್ರಯಾಣಿಕರು ಹೆಚ್ಚಾಗಿಲ್ಲ, ನಾವು ಎಲ್ಲ ಕಡೆ ಸ್ಟಾಪ್ ಕೊಡ್ತೀವಿ, ಆದರೂ ಜಾಸ್ತಿ ಆಗಿಂದ ಜೋತ್ ಬಿದ್ದಿಂದ ನಾವು ನಿಂದ್ರಲಾಗ ಬರೋಂಗಿಲ್ಲ, ಆದರೂ ಏನದ ನಮ್ಮ ಮೇಲಿನ ಅಧಿಕಾರಿಗಳು ಏನದ ಸುರಸ್ತಿ ವೈರಿ ಸುರಸ್ತಿ ತೊಗೊಂಬರಿ ಅಂತ ಹೇಳ್ತಾರೆ, ಆದರೆ ಏನದ ನಮ್ದೇನೋ ನಾವು ಕರ್ತವ್ಯ ಬರೋಬ್ಬರು ಮಾಡಾಕತ್ತೀವಿ, ನೀವು ಹೇಳ್ದಂಗೆ ಇನ್ನೂ ಕೆಲವು ಬಸ್ ಬೇಕು ನಮಗೆ, ಆದರೆ ಈಗೇನದ ಈ ಗೌರ್ಮೆಂಟ್ ಬಂದದ ಈಗ ಹೊಸದಾಗ, ಅವ್ರು ಬಸ್ ಹೆಚ್ಚಿನ ಕೊಟ್ಟರೆ ಪ್ರಯಾಣಿಕರಿಗೆ ಎಲ್ಲರಿಗೆ ಸುರಿತಾವೆ, ತೊಂದರೆ ಆಗ್ತದೆ, ಅದರ ಸ್ಟೇಜ್ ಮುಂದಿರುತ್ತೆ ನಮಗೆ, ಅವರು ಆಧಾರ್ ಕಾರ್ಡ್ ತೆಗಿಯಂಗಿಲ್ಲ, ತೋರಿಸಂಗಿಲ್ಲ, ಜಲ್ದಿ ಇದು ಮಾಡೋಂಗಿಲ್ಲ, ಅಕಸ್ಮಾತ್ ಆಧಾರ್ ಕಾರ್ಡ್ ತೋರಿಸಿದ್ರು ಕೂಡ ಎಲ್ಲಿಗಂತೂ ಹೇಳಂಗಿಲ್ಲ, ನಾವಾಗಲೇ ಅವ್ರು ಕೇಳಬೇಕು ಬಿಡೋದು, ಹೀಗಾಗಿ ಸ್ವಲ್ಪ ಸಮಸ್ಯೆ ಆಗಲಿ। ಇದು ಪ್ರಯಾಣಿಕರು ಹಾಗೂ ಸಾರಿಗೆ ಬಸ್ಸಿನ ಚಾಲಕರು ಹಾಗೂ ನಿಯಂತ್ರಕರು ಹೇಳುವಂಥದ್ದು। ಒಟ್ಟಾರೆಯಾಗಿ ಶಕ್ತಿ ಯೋಜನೆ ಜಾರಿಯಾದ ನಂತರ ಪ್ರಯಾಣಿಕರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿರ್ತಕ್ಕಂಥದ್ದು। ಆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ಸಿನ ಸೌಲಭ್ಯ ಒದಗಿಸಿದರೆ ಇದು ಒಂದು ಯೋಜನೆ ಸರಳವಾಗಿ ಮತ್ತು ಸುಲಲಿತವಾಗಿ ನಡೆಯುತ್ತೆ। ಇದರಿಂದ ಇಲ್ಲ ಅಂತಂದರೆ ಭಾಳಷ್ಟು ಒತ್ತಡದಲ್ಲಿ ಕೆಲಸ ಮಾಡಬೇಕಂತ ಅನಿವಾರ್ಯತೆ ಸಿಬ್ಬಂದಿ ಬಂದರೆ ಬಸ್ ಸಿಗದೇ ಪರದಾಡುವಂಥ ಸ್ಥಿತಿ ಪ್ರಯಾಣಿಕರದಾಗುವಂಥದ್ದು।